ನಮಸ್ತೆ ವೀಕ್ಷಕರೇ, ನಾನು ಅಪರ್ಣಾ ಭಟ್. ನನ್ನ ಯೂಟ್ಯೂಬ್ ಚಾನೆಲ್ ಅಭಿಜ್ಞ ಲಾ ಸೀರೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಮೂರನೇ ಭಾಗ, ಯಾವುದು ವೈಸ್ ಟ್ರಾನ್ಸ್ಲೇಷನ್ ಪೇಪರ್ ಡಿಫಿಕಲ್ಟ್ ಅಥವಾ ಭಾಷಾಂತರ ಪರೀಕ್ಷೆ ಏಕೆ ಕಷ್ಟ ಹೇಳುವಂತಹ ಒಂದು ಸೀರೀಸ್ ಏನು ಮಾಡ್ತಿದೆ, ಅದರದ್ದು ಮೂರನೇ ಭಾಗ. ಸೊ ನಾವು ಆಲ್ರೆಡಿ ಇಲ್ಲಿ ನಾವು ಕಾಣ್ತಾ ಇರುವ ಹಾಗೆ ಕಾರಣಗಳು ಏನೇನಂತ ನೋಡಿದ್ವಿ. ಒಂದು ಟೆನ್ಸಸ್ ಅಂತ, ಕಾಲಗಳು ಹೇಗೆ ಚೇಂಜ್ ಆಗ್ತವೆ, ಭೂತ, ಭವಿಷ್ಯತ್, ವರ್ತಮಾನ ಕಾಲ, ಹಾಗೆ ಅದರಲ್ಲಿ ಬರುವಂತಹ ಬೇರೆ ಬೇರೆ ಆಸ್ಪೆಕ್ಟ್ಗಳು, ಸಿಂಪಲ್, ಪರ್ಫೆಕ್ಟ್, ಕಂಟಿನ್ಯೂಸ್, ಪರ್ಫೆಕ್ಟ್ ಕಂಟಿನ್ಯೂಸ್ ಅಂತ ಹೇಳುವಂಥ ಈ ಆಸ್ಪೆಕ್ಟ್ಗಳ ಕಾರಣಗಳಿಂದ ನಮಗೆ ಭಾಷಾಂತರ ಸ್ವಲ್ಪ ಕಷ್ಟ ಆಗ್ತದೆ. ಹಾಗೆ ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಹೇಗೆ ಕರ್ತೃಕರ್ಮಕ್ರಿಯಾಪದ ಕನ್ನಡದಲ್ಲಿ ಬದಲಾಗ್ತದೆ, ಅದರದ್ದು ಅಪೊಸಿಷನ್ ಚೇಂಜ್ ಆಗ್ತದೆ ಅಂತ, ಅದು ಕೂಡ ಇವೆರಡು ಪಾರ್ಟ್ ಒನ್ ಪಾರ್ಟ್ ಟು ವೀಡಿಯೋಗಳು ಲಭ್ಯ ಇವೆ, ನೀವು ನೋಡ್ಬೋದು. ಹಾಗೆ ಇವತ್ತು ನಾನು ಮಾಡ್ತಾ ಇರುವಂಥದ್ದು ದೀರ್ಘ ವಾಕ್ಯಾಂಶಗಳು. ಸೊ ಹೇಗೆ ಒಂದು ವಾಕ್ಯ ಅದು ತನ್ನಿಂತಾನೇ ಬೆಳೀತಾ ಹೋಗ್ತದೆ. ಆ್ಯಕ್ಚುಲಿ ಆ ಮೇನ್ ಐಡಿಯಾ ಒಂದೇ, ಆದರೆ ಆ ಐಡಿಯಾಕ್ಕೆ ಬೇರೆ ಇನ್ನೂ ಹತ್ತು ಹಲವು ಹೊಸ ಹೊಸ ಶಬ್ದಗಳು ಸೇರ್ತಾ ಹೋದಾಗೆ ನಮಗೆ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಕಷ್ಟ ಆಗ್ತಾ ಹೋಗ್ತದೆ. ಸೊ ಅದನ್ನು ತೋರಿಸ್ಲಿಕ್ಕೆ ಒಂದು ಎಕ್ಸಾಂಪಲ್ ಸಮೇತ ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೇನೆ. ಹಾಗೆ ಇನ್ನು ನಾಲ್ಕನೇ ವಿಡಿಯೋ ಶಬ್ದಾರ್ಥಗಳು, ಅದು ನಮಗೆ ಗೊತ್ತಿರುವಂಥದ್ದೇ, ಆ ಶಬ್ದಾರ್ಥಗಳು ನಮಗೆ ಗೊತ್ತಿರೋದಿಲ್ಲ. ಸೊ ಅದು ಏನಂತ ತಿಳ್ಕೊಂಡ್ರೆ ನಮಗೆ ಬಹಳ ಸುಲಭ ಆಗ್ತದೆ. ಹಾಗಿದ್ರೆ ಇವತ್ತಿನ ಈ ಸಬ್ಜೆಕ್ಟ್ ಏನಂತ ನೋಡೋಣ. ನೋಡಿ, ಫಸ್ಟಿಗೆ ಒಂದು ಇಂಗ್ಲೀಷಲ್ಲಿ ಒಂದು ಶಬ್ದ ನೋಡಿ, ಅದು ಹೀ ರೋಟ್ ಅಂತ. ಸೊ ಹೀ ರೋಟ್ ಹೇಳುವಂಥದ್ದು ಇದು, ಇದಿಷ್ಟಕ್ಕೆ ನಾವು ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡ್ಬೋದು. ಇದು ಒಂದು ಶಬ್ದ, ಹೀ ರೋಟ್ಗೆ ಹೀ ರೋಟ್ ಅ ಬುಕ್ ಅಂತ ಆಗ್ಬೋದು, ಮತ್ತು ಅದಕ್ಕೂ ಇನ್ನೂ ಆ್ಯಡ್ ಆಗ್ತಾ ಹೋದಾಗೆ ಹೀ ರೋಟ್ ಆ್ಯನ್ ಇಂಗ್ಲೀಷ್ ಬುಕ್ ಅಂತ ಆಗ್ತದೆ. ಇನ್ನೂ ಆ್ಯಡ್ ಮಾಡಲಿಕ್ಕೆ ಹೋದರೆ ಸಿಟ್ಟಿಂಗ್ ಆ್ಯಟ್ ಹೋಮ್ ಹೀ ರೋಟ್ ಆ್ಯನ್ ಇಂಗ್ಲೀಷ್ ಬುಕ್. ಸೊ ಇಲ್ಲಿ ಒಂದು ಪುಸ್ತಕ ಬರೆದಿದ್ದಾನೆ ಹೇಳುವಂಥದ್ದು ಮೇನ್ ಐಡಿಯಾ, ಆದರೆ ಹೇಗೆ, ಎಲ್ಲಿ, ಯಾವಾಗ, ಯಾವ ಪುಸ್ತಕ, ಸೊ ಇದಕ್ಕೆಲ್ಲ ಈ ಕ್ವಶನ್ಗಳು ಆ್ಯಡ್ ಆಗ್ತಾ ಹೋದಾಗೆ ಲೆಂದಿ ಲೆಂದಿ ಫ್ರೇಸಸ್ಗಳು ಆಗ್ತಾ ಹೋಗ್ತವೆ. ಸೊ ಆ ಮೇನ್ ಐಡಿಯಾ ನಾವು ಕಂಡುಕೊಳ್ಬೇಕು. ಪುಸ್ತಕವನ್ನು ಬರೆದ, ಪುಸ್ತಕವನ್ನು ಹೇಗೆ ಬರೆದ, ಅದನ್ನು ಕನ್ನಡದಲ್ಲಿ ಅದೇ ರೀತಿ ನಾವು ಯೋಚನೆ ಮಾಡಿ ಬರಿಬೇಕು. ಸೊ ಇನ್ಸ್ಪೈರ್ಡ್ ಬೈ ದಿ ನೇಚರ್, ಸಿಟ್ಟಿಂಗ್ ಆ್ಯಟ್ ಹೋಮ್ ಹೀ ರೋಟ್ ಆ್ಯನ್ ಇಂಗ್ಲೀಷ್ ಬುಕ್. ಹಾಗೆ ಇನ್ಸ್ಪೈಟ್ ಆಫ್ ಸೆವರಲ್ ಡಿಫಿಕಲ್ಟೀಸ್, ಸೊ ಇಲ್ಲಿ ಕಾಣ್ತಾ ಇರುವಂಥದ್ದೇನು, ಇನ್ಸ್ಪೈಟ್ ಆಫ್ ಸೆವರಲ್ ಡಿಫಿಕಲ್ಟೀಸ್, ಅದೊಂದು ಫ್ರೇಸ್. ಸೊ ಇದನ್ನು ಒಟ್ಟೊಟ್ಟಿಗೆ ಟ್ರಾನ್ಸ್ಲೇಷನ್ ಮಾಡ್ಕೊಳ್ಬೇಕು. ಇದಕ್ಕೆ ಇನ್ಸ್ಪೈರ್ಡ್ ಬೈ ದಿ ನೇಚರ್, ಅದಕ್ಕೆ ಅದರದ್ದೊಂದು ಟ್ರಾನ್ಸ್ಲೇಷನ್. ಸಿಟ್ಟಿಂಗ್ ಆ್ಯಟ್ ಹೋಮ್ ಮನೆಯಲ್ಲಿ ಕುಳಿತುಕೊಂಡು, ಹಾಗೆ ಹೀ ರೋಟ್ ಆ್ಯನ್ ಇಂಗ್ಲೀಷ್ ಬುಕ್. ಸೊ ಎಲ್ಲಿ ಪದ ಬಳಸಿದ್ರೆ ಸೂಕ್ತ ಆಗ್ತದೆ ಅದನ್ನು ಬಳಸಬೇಕು. ಹಾಗೆ ಇನ್ಸ್ಪೈರ್ಡ್ ಆಫ್ ಸೆವರಲ್ ಡಿಫಿಕಲ್ಟೀಸ್, ಇನ್ಸ್ಪೈರ್ಡ್ ಬೈ ದಿ ನೇಚರ್, ಸಿಟ್ಟಿಂಗ್ ಆ್ಯಟ್ ಹೋಮ್, ಹೀ ರೋಟ್ ಆ್ಯನ್ ಇಂಗ್ಲೀಷ್ ಬುಕ್ ವಿಚ್ ವಾಸ್ ಅವಾರ್ಡೆಡ್ ಬೆಸ್ಟ್ ಬುಕ್ ಆಫ್ ದಿ ಇಯರ್. ಓಕೆ, ಸೊ ನಾವಿಲ್ಲಿ ಎಷ್ಟು ಹೊಸ 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 ಫ್ರೇಸಸ್ಗಳು ಜಾಯ್ನ್ ಆಯಿತು ಅಂತ ನೋಡಿದ್ವಿ. ಅದೇ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಆಗುವಾಗ ಹೀ ರೋಟ್ಗೆ ಏನಾಯಿತು, ಅವನು ಬರೆದ. ಸೊ ಏನು ಬರೆದ, ಅವನು ಪುಸ್ತಕವನ್ನು ಬರೆದ. ಸೊ ಇಲ್ಲಿ ಅವನು ಬರೆದ ಮಧ್ಯದಲ್ಲಿ ಪುಸ್ತಕ ಬಂತು. ಸೊ ಹಾಗೆ ನಮಗೆ ಇಂಗ್ಲೀಷ್ ಕನ್ನಡದ್ದು ನಾವು ಟ್ರಾನ್ಸ್ಲೇಷನ್ ಅರ್ಥ ಮಾಡ್ಕೊಳ್ತಾ ಹೋದರೆ ಸುಲಭ ಆಗ್ತದೆ. ಸೊ ಹೀ ರೋಟ್ ಆ್ಯನ್ ಇಂಗ್ಲೀಷ್ ಬುಕ್, ಅವನು ಯಾವ ಪುಸ್ತಕವನ್ನು ಬರೆದ, ಅವನು ಆಂಗ್ಲ ಪುಸ್ತಕವನ್ನು ಬರೆದ. ಸೊ ಕ್ವಶನ್ ನಮಗೆ ನಾವೇ ಕೇಳ್ಕೊಳ್ಬೇಕು, ವಾಟ್, ವೆನ್ ಅಂತ ಹೇಳ್ಕೊಂಡು. ಆವಾಗ ಅದರ ಆನ್ಸರ್ ಹೇಗೆ ಬರುತ್ತೆ, ಅದು ಟ್ರಾನ್ಸ್ಲೇಷನ್. ಸಿಟ್ಟಿಂಗ್ ಆ್ಯಟ್ ಹೋಮ್ ಹೀ ರೋಟ್ ಆ್ಯನ್ ಇಂಗ್ಲೀಷ್ ಬುಕ್. ಸೊ ಆಂಗ್ಲ ಪುಸ್ತಕವನ್ನು ಬರೆದ ಹೇಳುವಂಥದ್ದು ಒಂದು ಸಪ್ರೇಟ್ ಐಡಿಯಾ, ಸಪ್ರೇಟ್ ಮಾಡ್ಕೊಳ್ಬೋದು. ಮನೆಯಲ್ಲಿ ಕುಳಿತುಕೊಂಡು, ಅದು ಕೂಡ ಸಪ್ರೇಟ್ ಮಾಡ್ಬೋದು. ಸೊ ಅವನು ಹೇಳುವಂಥದ್ದು ಸಬ್ಜೆಕ್ಟ್, ಅದಕ್ಕೋಸ್ಕರ ಅವನು ಮನೆಯಲ್ಲಿ ಕುಳಿತು ಆಂಗ್ಲ ಪುಸ್ತಕವನ್ನು ಬರೆದ. ಹಾಗೆ ಇನ್ಸ್ಪೈರ್ಡ್ ಬೈ ದಿ ನೇಚರ್ ಏನಾಯಿತು, ಅದು ಪ್ರಕೃತಿಯಿಂದ ಪ್ರೇರಿತನಾಗಿ. ನೇಚರ್ ಅಂದರೆ ಪ್ರಕೃತಿ. ಸೊ ಇನ್ಸ್ಪೈರ್ಡ್ ಬೈ ದಿ ನೇಚರ್ ಅಂದ್ಕೊಂಡು ಏನಾಯಿತು, ಪ್ರಕೃತಿಯಿಂದ ಪ್ರೇರಿತನಾಗಿ ಮನೆಯಲ್ಲಿ ಕುಳಿತು ಆಂಗ್ಲ ಪುಸ್ತಕವನ್ನು ಬರೆದ. ಇನ್ಸ್ಪೈರ್ಡ್, ಈಗ ನೆಕ್ಸ್ಟ್ ಬರುವಂಥದ್ದು ಇನ್ಸ್ಪೈರ್ಡ್ ಆಫ್ ಸೆವರಲ್ ಡಿಫಿಕಲ್ಟೀಸ್. ಸೊ ಅದು ಹೇಗೆ ಆಗ್ತದೆ, ಅವನಿಗೆ ಬಹಳ ಕಷ್ಟಗಳಿದ್ದರೂ ಅಷ್ಟಿದ್ರೂ ಕೂಡ ಏನು ಮಾಡ್ದ, ಪುಸ್ತಕವನ್ನು ಬರೆದ. ಹೇಗೆ, ಪ್ರಕೃತಿಯಿಂದ ಪ್ರೇರಿತನಾಗಿ ಮನೆಯಲ್ಲೇ ಕುಳಿತುಕೊಂಡು ಆಂಗ್ಲ ಪುಸ್ತಕವನ್ನು ಬರೆದ ಅಂತ ಹೇಳಿ. ಸೊ ಇನ್ನೂ ಒಂದೇನು, ಅವನಿಗೆ ಬಹಳ ಕಷ್ಟಗಳಿದ್ದರೂ ಪ್ರಕೃತಿಯಿಂದ ಪ್ರೇರಿತನಾಗಿ ಮನೆಯಲ್ಲಿ ಕುಳಿತು ಆಂಗ್ಲ ಪುಸ್ತಕವನ್ನು ಬರೆದ, ಮತ್ತು ಅದಕ್ಕೆ ಅತ್ಯುತ್ತಮ ಪುಸ್ತಕವೆಂಬ ಪ್ರಶಸ್ತಿ ಲಭಿಸಿತು. ಸೊ ವಿಚ್ ವಾಸ್ ಅವಾರ್ಡೆಡ್ ಅಂತ ಏನಿದೆ, ಅದನ್ನು ನಾವು ನಮಗೆ ಕನ್ನಡದಲ್ಲಿ ಸರಿಯಾದ ಪದ ಸಿಗದೇ ಇದ್ದರೆ ಮತ್ತು ಅಂತ ಸೇರಿಸಿ ಅದಕ್ಕೆ ಅತ್ಯುತ್ತಮ ಪುಸ್ತಕವೆಂಬ ಪ್ರಶಸ್ತಿ ಲಭಿಸಿತು ಅಂತ ಹೇಳಿ ನಾವು ಬರಿಬೋದು. ಸೊ ಹೀಗೆ ನಿಮಗೆ ಈ ಲಾಸ್ಟ್ ಸೆಂಟೆನ್ಸ್ ಏನು ಕೊಟ್ಟಿದ್ದಾರೆ, ಈ ಲಾಸ್ಟ್ ಸೆಂಟೆನ್ಸಲ್ಲಿ ಕೂಡ ನಿಮಗೆ ಆ ಮೇನ್ ಐಡಿಯಾ ಏನು, ಪುಸ್ತಕವನ್ನು ಬರೆದ ಹೇಳುವಂಥದ್ದೇ ಮೇನ್ ಐಡಿಯಾ. ಅದ್ರ ಜೊತೆಗೆ ಪುಸ್ತಕ ಪ್ರಶಸ್ತಿ ಲಭಿಸಿತು, ಅದು ಕೂಡ ಮೇನ್ ಐಡಿಯಾ. ಆದರೆ ಅದಕ್ಕೆ ಮತ್ತು ಅಂತ ಸೇರಿಸಬಹುದು. ಸೊ ಈ ಪುಸ್ತಕವನ್ನು ಹೇಗೆ, ಯಾವ ಪರಿಸ್ಥಿತಿಯಲ್ಲಿ ಬರೆದ, ಅದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಆ ಫ್ರೇಸಸ್ ಗೊತ್ತಾಗ್ತದೆ. ಫ್ರೇಸಸ್ಸನ್ನು ಫಸ್ಟು ಶಬ್ದ ಶಬ್ದ ಟ್ರಾನ್ಸ್ಲೇಷನ್ ಮಾಡಿಕೊಂಡು ಆಮೇಲೆ ಸೆಂಟೆನ್ಸ್ಗಳನ್ನು ಜೋಡಣೆ ಮಾಡ್ತಾ ಹೋಗಬೇಕು.
ಆವಾಗ ಈ ಜಜ್ಮೆಂಟ್ ರೈಟಿಂಗ್ ಏನು ಕಷ್ಟ ಅಂತ ಹೇಳ್ತೀರಿ, ಆ ಜಜ್ಮೆಂಟ್ ರೈಟಿಂಗಿಗೆ ಇದು ಹೆಲ್ಪ್ ಆಗುತ್ತೆ. ಯಾಕೆಂದರೆ ನಾರ್ಮಲ್ ಆಗಿ ನಾವು ಡೆಪೊಸಿಷನ್ಸಲ್ಲಿ ಸಿಂಗಲ್ ಸೆಂಟೆನ್ಸ್ ಇರುತ್ತೆ, ಡೀಲ್ಸಲ್ಲೂ ಕೂಡ ಸ್ವಲ್ಪ ಕಷ್ಟಗಳ ಶಬ್ದಗಳಿರ್ತವೆ, ಆದರೆ ಒಂದೊಂದೇ ಕ್ಲಾಸ್ ಸಿಂಗಲ್ ಸಿಂಗಲ್ ಕ್ಲಾಸ್ ಇರುತ್ತೆ, ಎಕ್ಸೆಪ್ಟ್ ನಮಗೆ ಕಾಸ್ಟ್ ಟೈಟಲ್ ಬಿಟ್ಟು ಸನ್ 2020 ಅಂತ ಹಾಗೆಲ್ಲ ಒಂದು ಏನು ಲೆಂದಿ ಫ್ರೇಸ್ ಲೆಂದಿ ಪ್ಯಾರಾಗ್ರಾಫ್ ಇರುತ್ತೆ, ಅದು ಒಂದು ಸ್ವಲ್ಪ ಕಷ್ಟ ಆಗ್ಬೋದು, ಬಿಟ್ಟರೆ ಉಳಿದಿದ್ದು ಕಾಮನ್ ಇರುತ್ತೆ. ನಮಗೆ ಪ್ರಾಬ್ಲಮ್ ಆಗುವಂಥದ್ದು ಜಜ್ಮೆಂಟ್ ರೈಟಿಂಗ್, ಅದಕ್ಕೋಸ್ಕರ ಹೀಗೆ ಆ ಫ್ರೇಸಸ್ನ ಡಿವೈಡ್ ಮಾಡಿಕೊಂಡು ಟ್ರಾನ್ಸ್ಲೇಷನ್ ಮಾಡೋದು ಕಲೀರಿ. ಸೊ ಈಗ ಸಣ್ಣ ಸಣ್ಣ ಇದು ನಾವು ನೋಡ್ಬೋದು, ಪ್ಲೇಂಟಿಫ್ ಪ್ರೇಸ್ ಅಂತ ಇರುತ್ತೆ, ವಾದಿ ಪ್ರಾರ್ಥಿಸಿದನು, ಡಿಫೆಂಡೆಂಟ್ ಅಡ್ಮಿಟೆಡ್, ಪ್ರತಿವಾದಿ ಒಪ್ಪಿಕೊಂಡನು, ಡಿಫೆಂಡೆಂಟ್ ಪರ್ಚೇಸ್ ಅಂದರೆ ಪ್ರತಿವಾದಿ ಖರೀದಿಸಿದ, ಕೋರ್ಟ್ ಆರ್ಡರ್ಡ್ ನ್ಯಾಯಾಲಯವು ಆದೇಶಿಸಿತು, ಪ್ಲೇಂಟಿಫ್ ಎಕ್ಸಿಕ್ಯೂಟೆಡ್ ವಾದಿಯು ಬರೆದುಕೊಟ್ಟನು. ಸೊ ಇದು ಕೆಲವೊಂದು ಎಕ್ಸಾಂಪಲ್ಸ್. ಹಾಗೆ ಇನ್ನೂ ಸ್ವಲ್ಪ ನೋಡ್ಲಿಕ್ಕೆ ಹೋದರೆ ಲೆಂತಿ ಫ್ರೇಸಸ್ಸು, ಟು ಡೂ ಆಲ್ ಆರ್ ಅದರ್ ನೆಸೆಸರಿ ಫಾಲೋಯಿಂಗ್ ಆ್ಯಕ್ಟ್ಸ್. ಸೊ ಇದಕ್ಕೇನು ಹೇಳ್ತಾರೆ ನೋಡಿ, ಇದು ವಿತ್ ಇನ್ ದ ಸ್ಟಿಪ್ಯುಲೇಟ್ ಟೈಮ್ ಅಂತ ಇನ್ನೊಂದು ಎಕ್ಸಾಂಪಲ್. ಹಾಗೆ ಆಸ್ ಅಲೀಸ್ಡ್ ಇನ್ ದಿ ಚಾರ್ಜ್ ಶೀಟ್, ಇದೊಂದು ಎಕ್ಸಾಂಪಲ್. ಸೊ ಇದಕ್ಕೇನು ಹೇಳ್ಬೋದು, ನೆಸೆಸರಿ ಫಾಲೋಯಿಂಗ್ ಆ್ಯಕ್ಟ್ಸ್ ಅಂದರೆ ಈ ಕೆಳಗೆ ಫಾಲೋಯಿಂಗ್ ಅಂದರೆ ಕೆಳಗೆ ಕಾಣಿಸಿದ ಅವಶ್ಯಕ ಇರುವ ಕೃತ್ಯಗಳನ್ನು. ಸೊ ಅದನ್ನು ಜೋಡಿಸಿದ್ರೆ ಏನಾಗ್ತದೆ, ಈ ಕೆಳಗೆ ಕಾಣಿಸಿದ ಆಲ್ ಆರ್ ಅದರ್ ಅಂದರೆ ಎಲ್ಲ ಅಥವಾ ಅವಶ್ಯಕ ನೆಸೆಸರಿ ಇರುವ ಅಂದರೆ ಎಲ್ಲ ಅಥವಾ ಅವಶ್ಯಕ ಇರುವ ಕೃತ್ಯಗಳನ್ನು ಮಾಡಲು ಅಂತ ಆಗ್ತದೆ. ವಿದಿನ್ ದ ಸ್ಟಿಪ್ಯುಲೇಟೆಡ್ ಟೈಮ್ಗೆ ನಿಗದಿತ ಅವಧಿಯೊಳಗೆ ಆಸ್ ಅಲೀಸ್ಡ್ ಇನ್ ದಿ ಚಾರ್ಜ್ ಶೀಟ್, ಇದೇನಾಗ್ತದೆ, ದೋಷಾರೋಪಣ ಪಟ್ಟಿಯಲ್ಲಿ ಆರೋಪಿಸಿದ ಪ್ರಕಾರ. ಚಾರ್ಜ್ ಶೀಟ್ ಅಂದರೆ ದೋಷಾರೋಪಣ ಪಟ್ಟಿ, ಆಸ್ ಅಲೀಸ್ಡ್ ಆರೋಪಿಸಿದ ಪ್ರಕಾರ. ಸೊ ಇದು ಒಟ್ಟಿಗೆ ಬರುವಂಥದ್ದು, ಯಾವಾಗಲೂ ಒಟ್ಟಿಗೆ ಹೋಗ್ತವೆ. ಓಕೆ, ಸೊ ಇದಿಷ್ಟು ನಾವು ಈ ಲೆಂದಿ ಫ್ರೇಸಸ್ ಬಗ್ಗೆ ಒಂದು ಸಣ್ಣದಾದ ಒಂದು ಸಣ್ಣ ವೀಡಿಯೋಗಳನ್ನು ಮಾಡಿದ್ದು. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಇನ್ನೂ ಜಾಸ್ತಿ ಪ್ರಾಕ್ಟೀಸ್ ಮಾಡಿ, ಇದೇ ರೀತಿ ಫ್ರೇಸಸ್ಗಳು ಯಾವುದಿದೆ ಅಂತ ಹೆಕ್ಕಿ, ನಿಮ್ಮ ಪ್ಯಾರಾಗ್ರಾಫಲ್ಲಿ ಆ ಫ್ರೇಸ್ಗಳನ್ನು ಹೆಕ್ಕಿ ಅದನ್ನು ಟ್ರಾನ್ಸ್ಲೇಷನ್ ಮಾಡಿ ಪ್ರತಿದಿನ ಸೆಂಟೆನ್ಸ್ಗಳನ್ನು ಫಾರ್ಮೇಷನ್ ಮಾಡಿ. ಇದು ನಿಮ್ಮ ಟ್ರಾನ್ಸ್ಲೇಷನ್ಗೆ ತುಂಬ ಸುಲಭ ಆಗ್ತದೆ. ಸೊ ಇನ್ನೂ ಯಾರಿಗಾದರೂ ಇಂಟ್ರೆಸ್ಟೆಡ್ ಇದ್ದರೆ ನನ್ನ ಜುಡಿಷರಿ ಕೋರ್ಸ್ ಇದೆ ಅನ್ಅಕಾಡೆಮಿಲಿ, ಅದಕ್ಕೆ ಕೂಡ ನೀವು ಜಾಯ್ನ್ ಆಗ್ಬೋದು. ಅದರದ್ದು ಡೀಟೇಲ್ಸ್ ಎಲ್ಲ ನಾನು ಆಲ್ರೆಡಿ ತುಂಬ ವೀಡಿಯೋಗಳಲ್ಲಿ ಹೇಳಿದ್ದೇನೆ, ಹಾಗೆ ಇಲ್ಲಿ ಕೆಳಗೆ ಬರ್ತಿರುವಂತಹ ಈ ಕಾಂಟ್ಯಾಕ್ಟ್ ನಂಬರ್ ಕೂಡ ನೀವು ಕೇಳ್ಬೋದು. ಹಾಗೆ ಅನ್ಅಕಾಡೆಮಿಲಿ ಒಂದು ಹೊಸ ಆಫರ್ ಇದೆ, ಯಾರು ಪರ್ಚೇಸ್ ಮಾಡಲಿಕ್ಕೆ ಬಯಸ್ತಿದ್ದೀರೋ ಅವರಿಗೆ ಈ ಪ್ಲಸ್ ಮತ್ತು ಐಕಾನಿಕ್ ಸಬ್ಸ್ಕ್ರಿಪ್ಷನ್ಗೆ ಎಕ್ಸ್ಟ್ರಾ ವ್ಯಾಲಿಡಿಟಿ ಪೀರಿಯಡ್ ಎಕ್ಸ್ಟೆನ್ಷನ್ ಸಿಗ್ತಾ ಇದೆ, 6 months. ಸೊ ಇಲ್ಲಿ ನೀವು ಕಾಣ್ತಾ ಇರ್ಬೋದು, ಪ್ಲಸ್ ಕೋರ್ಸು 12 ತಿಂಗಳು ತೊಗೊಂಡ್ರೆ ಪ್ಲಸ್ 3 ತಿಂಗಳದು ಸಿಗ್ತದೆ. ಸೊ ನೀವು ಆಲ್ಮೋಸ್ಟ್ ಒಂದು 28% ಅಂದರೆ 13,000 ಉಳಿಸಿದಾಗ ಆಗ್ತದೆ. ಹಾಗೆ ಐಕಾನಿಕ್ ಕೋರ್ಸ್ ಕೂಡ. ಸೊ ಮುಂದೆ ಯಾರು ಫಿಲಿಮ್ಸ್ ಎಕ್ಸಾಮ್ಸ್ಗೆ ಪ್ರಿಪೇರೇಷನ್ ಆಗ್ತಿದ್ದೀರಿ ಅವರಿಗೆ ಈ ಒಂದು ಕೋರ್ಸ್, ಈ ಒಂದು ಆಫರ್ ತುಂಬ ಹೆಲ್ಪ್ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೇನೆ. ಸೊ ಇಂಟ್ರೆಸ್ಟೆಡ್ ಇದ್ದವರು ನೀವು ಈ ಒಂದು ಸಬ್ಸ್ಕ್ರಿಪ್ಷನ್ನ ತೊಗೊಳ್ಬೋದು. ಆಗಸ್ಟ್ 12ರ ತನಕ ಈ ಆಫರ್ ಲಭ್ಯ ಇರ್ತದೆ. ಸೊ ಇನ್ನೊಂದು ಒಂದು ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ, ಜುಡಿಷರಿ ಮೇಜರ್ ಲಾಸ್ ಬ್ಯಾಚ್ ಅಂತ. ಸೊ 9 ತಿಂಗಳ ಡ್ಯೂರೇಷನ್ ಇರುವಂಥ ಬ್ಯಾಚ್. ಸೊ ಆಗಸ್ಟ್ 11ರ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗ್ಬೋದು. ಆಶಾ ತಿವಾರಿ ಮೇಡಮ್, ಧರ್ಮೇಂದ್ರ ಕೆ ರೈ ಸರ್, ಫೈಜಾನ್ ಖಾನ್ ಸರ್, ಹಾಗೆ ಆನಂದ್ ಮಿಶ್ರಾ ಸರ್ ಇದ್ದಾರೆ. ಸೊ ಇದಕ್ಕೆ ಜಾಯ್ನ್ ಆಗ್ಬೋದು. ಹಾಗೆ ಯಾರು ಜುಡಿಷರಿ ಎಕ್ಸಾಮ್ಸ್ ಫಿಲಿಮ್ಸ್ ಪಾಸ್ ಆಗಿ ಮೇನ್ಸ್ ಎಕ್ಸಾಮ್ಸ್ ಬರೀತಿದ್ದೀರಿ ಅವರಿಗೆ ಪ್ಲಸ್ ಸಬ್ಸ್ಕ್ರೈಬರ್ಸ್ಗೆ ಈ ಮೇನ್ಸ್ ಟೆಸ್ಟ್ ಸಿರೀಸ್ ಇರ್ತದೆ. ಸೊ ಯಾರ್ಯಾರು ಪ್ಲಸ್ ಸಬ್ಸ್ಕ್ರಿಪ್ಷನ್ ತೊಗೊಂಡಿದ್ದೀರಿ ದಯವಿಟ್ಟು ಇದನ್ನು ಪ್ರಾಕ್ಟೀಸ್ ಮಾಡಿ. ಐ ಪಿ ಸಿ, ಸಿ ಪಿ ಸಿ, ಸಿ ಆರ್ ಪಿ ಸಿ, ಎವಿಡೆನ್ಸ್ ಆ್ಯಕ್ಟ್. ಐ ಪಿ ಸಿ ನಿಮಗೆ ಇಲ್ಲ, ಆದರೂ ಸ್ಟಿಲ್ ನಿಮಗೆ ಆ ಒಂದು ಕಾನ್ಸೆಪ್ಟ್ ಕ್ಲಿಯರೆನ್ಸ್ಗೋಸ್ಕರ ಕ್ವಶನ್ಸ್ಗಳು, ನಿಮಗೆ ಯಾವ ಒಫೆನ್ಸ್ಗಳು ಅಂತ ತಿಳ್ಕೊಳ್ಳಿಕ್ಕೆ ಈ ಒಂದು ಇದು ತುಂಬ ಬೇಕಾಗ್ತದೆ. ಹಾಗೆ ಕೇಸ್ ಲಾಸ್ ಮೇಲೂ ಟೆಸ್ಟ್ ಇರಿಸಿದೆ, ಇದಕ್ಕೂ ಅಟೆಂಡ್ ಆಗಿ. ಹಾಗೆ ಜುಡಿಷರಿ ಲೀಡರ್ಸ್ ಬ್ಯಾಚ್ ಅಂತ ಇದೆ, ಕಾಮ್ಸೆನ್ಸ್ ಜುಡಿಷರಿ ಬ್ಯಾಚ್ ಅಂತ ಇದೆ. ಹಾಗೆ ಸ್ಪೆಷಲ್ ಕ್ಲಾಸ್ ಫೀಚರ್ಸ್ ನಿಮಗೆ ಗೊತ್ತೇ ಇರುವಂಥದ್ದು. ಹಾಗೆ ನಾಳೆ ಬೆಳಗ್ಗೆ ಒಂದು ಸ್ಪೆಷಲ್ ಕ್ಲಾಸ್ ತೊಗೊಳ್ತಿದ್ದೇನೆ ಟ್ರಾನ್ಸ್ಲೇಷನ್ ಬಗ್ಗೆ, ಅದಕ್ಕೆ ಅಟೆಂಡ್ ಆಗಿ. ಹಾಗೆ ಪ್ರೈಸಿಂಗ್ ಪ್ಲ್ಯಾನ್, ಜುಡಿಷರಿ ಕೋರ್ಸ್ ಯಾರು ನನ್ನ ಕೋರ್ಸ್ ಪರ್ಚೇಸ್ ಮಾಡಲಿಕ್ಕೆ ಬಯಸ್ತೀರಿ ಅವರು ಈ 1 ತಿಂಗಳ ಸಬ್ಸ್ಕ್ರಿಪ್ಷನನ್ನು ತೊಗೊಳ್ಬೋದು. 9,500 ಆಗ್ತದೆ, ಅದಕ್ಕೆ ನೀವು ಡಿಸ್ಕೌಂಟ್ ಹಾಕಿದರೆ, ಈ ಕೋಡ್ ಹಾಕಿದರೆ 10% ಡಿಸ್ಕೌಂಟ್ ಸಿಗ್ತದೆ, 8,500 ಆಗ್ತದೆ. ಸೊ ಹಾಗೆ ಐಕಾನಿಕ್ ಸಬ್ಸ್ಕ್ರಿಪ್ಷನ್ ಕೂಡ. ಹಾಗೆ ಇಲ್ಲಿ ನನ್ನ ಅನ್ಅಕಾಡೆಮಿ ಜುಡಿಷರಿ ಯೂಟ್ಯೂಬ್ ಚಾನಲ್ ಇದೆ, ಹಾಗೆ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ. ಸೊ ಇದಿಷ್ಟು ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದು. ಮುಂದಿನ ವೀಡಿಯೋಗಳಲ್ಲಿ ನಾನು ಆಲ್ರೆಡಿ ನಿಮಗೆ ಹೇಳಿದ್ದೆ ಹೇಗೆ ಶಬ್ದಾರ್ಥಗಳು, ಆಲ್ರೆಡಿ ಒಂದು 10 ಸೀರೀಸ್ ವೀಡಿಯೋ ಮಾಡಿದ್ದೇನೆ, 10 ವೀಡಿಯೋಸ್ ಇರುವಂಥದ್ದು, 1000 ಲರ್ನ್ ವಿತ್ ಮಿ 1000 ವರ್ಡ್ಸ್ ಅಂತ. ಅದನ್ನು ನೋಡಿ ಖಂಡಿತವಾಗಿ ನಿಮಗೆ ಹೆಲ್ಪ್ ಆಗ್ತವೆ. ಓಕೆ, ಸೊ ಹೀಗೆ ನನ್ನ ಚಾನಲನ್ನು ನಿರಂತರವಾಗಿ ಸಪೋರ್ಟ್ ಮಾಡ್ತಾ ಇರಿ. ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು.